ಶ್ರೀಮುಕ್ತಿನಾರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳ ಮಾರ್ಚ್ 14ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಬರತಕ್ಕಂತಹ ಈ 7 ದಿನಗಳ 12 ರಾಶಿಯ ಫಲಾಫಲಗಳು ಏನು ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥದ್ದು, ಪ್ರಾರಂಭದಲ್ಲಿ ಸ್ವಲ್ಪ ಮನಸ್ಸಿಗೆ ಆತಂಕಗಳು ಅಡ್ಡಿಗಳು ಎಲ್ಲವೂ ಬರ್ತಕ್ಕಂತಹ ವಾರವಾಗಿರುತ್ತೆ. ಮತ್ತೆ ಈ ವಾರದಲ್ಲಿ ಕುಟುಂಬದಲ್ಲಿ ಕೂಡ ಅಷ್ಟೊಂದು ಸಾಮರಸ್ಯ ಒಬ್ಬರಿಗೆ ಒಬ್ಬರಿಗೆ ಕಂಡು ಬರೋದಿಲ್ಲ. ಬೇಸರ, ಕೆಲಸದ ಜಾಗದಲ್ಲಿ ಸ್ವಲ್ಪ ಒತ್ತಡ ಕಂಡು ಬರ್ತಕ್ಕಂಥದ್ದು. ಮತ್ತೆ ನೀವು ಯಾರಿಗೂ ಈ ವಾರದಲ್ಲಿ ಸಾಲವನ್ನು ಕೊಡೋದಾಗಲಿ ತಗೊಳ್ಳೋದಾಗಲಿ ಏನನ್ನು ಮಾಡಬೇಡಿ. ಹಣಕಾಸಿನ ವ್ಯವಹಾರ ಸಾಧ್ಯವಾದಷ್ಟು ಮಾಡದೇ ಇದ್ರೇ ತುಂಬ ಕ್ಷೇಮಕರವಾಗಿರುತ್ತೆ. ಮತ್ತೆ ನಿಮ್ಮ ವಹಿವಾಟುಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲೆಲ್ಲರೂ ಕೂಡ ಸಣ್ಣ ಮಟ್ಟದ ಲಾಭವನ್ನು ಕಾಣುವಂತಹ ಅವಕಾಶ ಇರುತ್ತೆ. ಆದರೆ ಹೆಚ್ಚಿನ ನಿರೀಕ್ಷಣೆ ಈ ವಾರದಲ್ಲಿ ಬೇಡ. ಸಣ್ಣ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ವಾರ, ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸವೂ ಬರ್ತಕ್ಕಂತಹದ್ದಾಗಿರುತ್ತೆ. ಒಟ್ಟಾರೆ ಹೇಳುವಾಗ ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ಮಾನಸಿಕವಾಗಿ ಸ್ವಲ್ಪ ಒತ್ತಡ, ಸ್ವಲ್ಪ ಸಮಸ್ಯೆಗಳು ಕಂಡು ಬರುತ್ತೆ. ಹಾಗಂತ ಯೋಚನೆ ಮಾಡೋದು ಬೇಡ. ವಾರಾಂತ್ಯಕ್ಕೆ ಸಾಕಷ್ಟು ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಸಾಧ್ಯ ಆದರೆ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬಂದರೆ ಬಹುಶಃ ಸ್ವಲ್ಪ ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಕುಟುಂಬದಲ್ಲಿ ಸೌಖ್ಯ ಚೆನ್ನಾಗಿರ್ತಕ್ಕಂಥದ್ದು, ಮನೆಯಲ್ಲಿ ವಾತಾವರಣ ಬಹಳ ಹಗುರವಾಗಿರುತ್ತೆ, ಮನಸ್ಸಿನ ಸ್ಥಿತಿ ಕೂಡ ತುಂಬ ಸಮಾಧಾನಕರವಾಗಿ ಇರ್ತಕ್ಕಂತಹದ್ದಾಗಿರುತ್ತೆ. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಅಷ್ಟೊಂದು ಉತ್ತಮವಾದಂತಹ ಫಲವನ್ನು ಕಾಣೋದಿಲ್ಲ. ಮತ್ತು ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳ ಜೊತೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಸಾಧ್ಯತೆ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯೂ ಕೂಡ ಕಂಡು ಬರಬಹುದು. ಮತ್ತು ಈ ಸಣ್ಣ ಪುಟ್ಟ ವ್ಯಾಪಾರಿಗಳು, ಬೀದಿಯಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥವರು, ಹಣ್ಣು ತರಕಾರಿಗಳನ್ನು ವ್ಯಾಪಾರ ಮಾಡೋರು, ಇವರಿಗೆಲ್ಲ ಉತ್ತಮವಾದ ಧನಲಾಭ ಆಗುತ್ತೆ. ವಾರದ ಕೊನೆಯ ಭಾಗದ ಹೊತ್ತಿಗೆ ನಿಮ್ಮ ಒಂದು ವ್ಯವಹಾರಗಳಲ್ಲಿ ವಿಶೇಷವಾದ ವ್ಯಕ್ತಿಯ ಆಗಮನದಿಂದ ನಿಮಗೆ ಹೆಚ್ಚಿನ ಧನಲಾಭ ಕಾಣುವಂತಹ ಯೋಗ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಭಾಗ ನೀವು ಉತ್ತಮ ಫಲಗಳನ್ನೇ ಕಾಣ್ತೀರಾ. ಹಾಗಾಗಿ ಯೋಚನೆಯನ್ನು ಮಾಡೋದು ಬೇಡ. ಸಾಧ್ಯ ಆದರೆ ಸ್ವಲ್ಪ ನೀವು ಯಾವುದಾದ್ರೂ ಮಹಾಲಕ್ಷ್ಮಿ ಅಥವಾ ಪಾರ್ವತಿ ಇರ್ತಕ್ಕಂತಹ ದೇವಾಲಯಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಅಥವಾ ಮನೆಯಲ್ಲೇ ಕುಳಿತು ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಈ ಸಣ್ಣ ಮಂತ್ರವನ್ನು ಜಪಿಸಿದರೆ ಅಷ್ಟೇ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ, ಹೊಸ ಹೊಸ ಕಾರ್ಯಾರಂಭಕ್ಕೆ ನೀವು ಮುಂದಾಗುವಂತಹ ಸಾಧ್ಯತೆ, ತುಂಬ ವರ್ಷದಿಂದ ಅಥವಾ ತುಂಬ ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಅನೇಕ ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರುವಂತಹ ಕಾಲ ಒದಗಿ ಬಂದಿದೆ. ಹಾಗಾಗಿ ನಿಂತೋಗಿರೋ ಕೆಲಸ ಇದ್ದರೆ ಪ್ರಯತ್ನ ಶುರು ಮಾಡಿ, ಅದರಲ್ಲಿ ನಿಮಗೆ ಫಲವನ್ನು ಕಾಣುವಂತಹ ಯೋಗ ಖಂಡಿತವಾಗಿಯೂ ಇದೆ. ಇದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಧನಲಾಭವನ್ನು ಕೂಡ ಕಾಣುವಂತಹ ಅವಕಾಶ ಇದೆ. ಆದರೆ ಒಂದೇ ಒಂದು ಸಣ್ಣ ಸಮಸ್ಯೆ ಅಂತ ಹೇಳಿದ್ರೆ, ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ವ್ಯಾಜ್ಯಗಳಾಗ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳಿದೆ. ಹಾಗಾಗಿ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಮಾತನಾಡುವಾಗ, ವ್ಯವಹರಿಸುವಾಗ ಅಥವಾ ಕೆಲವು ದಿವಸದ ಮಟ್ಟಿಗೆ ನೀವು ಈ ವಾರದಲ್ಲಿ ಅವರನ್ನು ಭೇಟಿ ಮಾಡದೇ ಇದ್ರೆ ಇನ್ನೂ ಉತ್ತಮ. ಹಾಗಾಗಿ ಕೆಲವೊಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವುದರ ಮುಖಾಂತರ ಈ ವಾರದಲ್ಲಿ ವಿಶೇಷವಾದಂತಹ ಅನುಕೂಲಗಳು ಕೂಡ ಆಗುವ ಸಾಧ್ಯತೆ ಇದೆ. ಸಣ್ಣ ಮಟ್ಟದ ವ್ಯಾಪಾರಸ್ಥರಿಗೆ ವಿಶೇಷ ಧನಲಾಭ ಕೂಡ ಆಗುವಂತಹ ಯೋಗ ಇದೆ. ಹಳೆಯ ಕೆಲಸಗಳೆಲ್ಲವೂ ಕೂಡ ಈ ವಾರದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕಟಕ ರಾಶಿಯವರಿಗೆ ಸತಿಪತಿಯರಲ್ಲಿ ಸ್ವಲ್ಪ ವಿರಸ ಬರ್ತಕ್ಕಂಥದ್ದು, ಮನಸ್ತಾಪಗಳು ಆಗುವಂಥದ್ದು, ಇದರಿಂದಾಗಿ ಮನಸ್ಸಿಗೆ ನೆಮ್ಮದಿಗೆ ಭಂಗವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಗಂಡ ಹೆಂಡರಲ್ಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇದ್ದರೆ ತುಂಬ ಉತ್ತಮವಾಗತ್ತೆ. ಮತ್ತು ಸ್ವಲ್ಪ
ಸ್ತ್ರೀಯರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಸೂಕ್ತ ಕಾಲದಲ್ಲಿ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಅದು ಕೂಡ ಉತ್ತಮವಾಗುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅನ್ನುವಂಥವ್ರಿಗೆ ಉನ್ನತ ವಿದ್ಯಾಭ್ಯಾಸದ ಯಾವುದಾದ್ರೂ ಅವಕಾಶಗಳು ನೀವು ಅಂದರೆ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿದರೆ ಅದು ತಕ್ಷಣ ನಿಮಗೆ ಸಿಕ್ಕುವಂತಹ ಸಾಧ್ಯತೆ ಇದೆ. ಮತ್ತು ಸಮಸ್ಯೆ ಏನಂದರೆ ನಿಮಗೆ ಸೀಟ್ ಸಿಕ್ಕಬಹುದು, ನೀವು ಅದಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ, ಆದರೆ ಖರ್ಚು ಮಾತ್ರ ದುಪ್ಪಟ್ಟಾಗತ್ತೆ. ಅಂದರೆ 100 ರೂಪಾಯಿ ಖರ್ಚಾಗುವ ಜಾಗದಲ್ಲಿ 200 ರೂಪಾಯಿ ಖರ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತು ಪ್ರಯಾಣವೂ ಕೂಡ ಆಗುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇದ್ದರೆ ತುಂಬ ಉತ್ತಮ. ಅಥವಾ ಯಾತ್ರೆಗಳಿಗಾಗಿ ಹೊರಗಡೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಪ್ರಯಾಣಕ್ಕಾಗಿ ಬಹುಶಃ ಸಿದ್ಧರಾಗಬೇಕಾಗತ್ತೆ. ಆದರೆ ಈ ವಾರದಲ್ಲಿ ನಿಮಗೆ ಸಮಸ್ಯೆ ಅಂತಂದರೆ ಕೌಟುಂಬಿಕವಾಗಿ ಸಮಸ್ಯೆ ಇರೋದ್ರಿಂದ ನೀವು ಆ ವಿಚಾರದಲ್ಲಿ ಹುಷಾರಾಗಿದ್ದರೆ ಅಷ್ಟು ಸಾಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ನೋಡಿ ಎರಡೂ ಇದೆ. ಉತ್ತಮ ಫಲಗಳನ್ನು ಕಾಣ್ತಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಕೆಲವರು ತುಂಬ ಹೊಗಳ್ತಾರೆ ನಿಮ್ಮನ್ನು, ಕೆಲವರು ತುಂಬ ಕಾಲೆಳೆತಾರೆ, ಎರಡೂ ನಡೆಯುತ್ತೆ. ಕೆಲಸ ನೌಕರಿ ಸರ್ಕಾರಿ ನೌಕರಿಯಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಕೆಲಸ ಮಾಡೋ ಜಾಗದಲ್ಲಿ ಏನೋ ಆತಂಕಗಳು ಬರ್ತಕ್ಕಂಥದ್ದು, ಒತ್ತಡಗಳು ಬರುತ್ತೆ. ಆದರೆ ವಾರಾಂತ್ಯದ ಹೊತ್ತಿಗೆ ಅದು ಸಮಾಧಾನ ಆಗುತ್ತೆ. ಈ ರೀತಿ ಎರಡನ್ನೂ ಕಾಣುವಂತಹ ಯೋಗ ಈ ವಾರದಲ್ಲಿ. ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿಯೂ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಸಿಮೆಂಟು, ಕಬ್ಬಿಣ, ಮರಳು, ಇಟ್ಟಿಗೆ ಈ ರೀತಿ ವ್ಯಾಪಾರ ಮಾಡೋರಿಗೆ ಅಧಿಕ ಲಾಭವನ್ನು ಕಾಣುವಂತಹ ಯೋಗ. ಅದೇ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆಗಳು ಅಥವಾ ಹಿತ್ತಾಳೆಯ ಸಾಮಾನುಗಳು, ಚಿನ್ನ, ಬೆಳ್ಳಿ ಈ ಥರ ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯಾಪಾರ ಕುಂಠಿತ ಆಗುವಂತಹ ಸಾಧ್ಯತೆ ಇದೆ. ಆದರೆ ಬೇರೆ ಇನ್ನಿತರ ವ್ಯಾಪಾರಸ್ಥರಿಗೆ ಹೆಚ್ಚಿನ ಅನುಕೂಲತೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಹಾಗಾಗಿ ನೌಕರಿಯಲ್ಲಿರೋವರಿಗೆ ಕೂಡ ಕೆಲವೊಮ್ಮೆ ಉತ್ತಮವಾದಂತಹ ಬಡ್ತಿ ನಿಂತು ಹೋಗಿದ್ದರೆ ಸಿಕ್ಕುವಂತಹ ಯೋಗ ಕೂಡ ಇದೆ. ಇದು ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಕೆಲವೊಂದು ಉತ್ತಮವಾದಂತಹ ಫಲಗಳನ್ನೇ ಹೆಚ್ಚು ಕಾಣುವಂತಹ ಯೋಗ ಇರತಕ್ಕಂಥದ್ದು. ಆದರೆ ಯಾವುದಕ್ಕೂ ಕೂಡ ನೀವು ಹೆಚ್ಚಾಗಿ ಹೂಡಿಕೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡದೇ ಇದ್ದರೆ ಅಷ್ಟೇ ಸಾಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಸ್ವಲ್ಪ ಅಷ್ಟೊಂದು ಹಿತಕರವಾದ ವಾರ ಅಲ್ಲ ಅಂತಲೇ ಹೇಳಬೇಕಾಗತ್ತೆ. ಸ್ವಲ್ಪ ವ್ಯಾಪಾರ ವ್ಯವಹಾರವೆಲ್ಲವೂ ಹಿನ್ನಡೆ ಆಗ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ಕಾಲೆಳೆಯುವವರು ಜಾಸ್ತಿ ಆಗತ್ತೆ, ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ ವಾರ. ವಿದ್ಯಾಭ್ಯಾಸಕ್ಕಾಗಿ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮನೆಯಲ್ಲಿ ಸ್ವಲ್ಪ ಮಾತುಕತೆಗಳು ಬರ್ತಕ್ಕಂಥದ್ದು, ಹೆಚ್ಚಿನ ಖರ್ಚು ಆಗುವಂತಹ ಸಂಭವಗಳು ಕೂಡ ಜಾಸ್ತಿಯಾಗಿಯೇ ಇರುವಂಥದ್ದು. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ಮಧ್ಯಮ ಸ್ಥಿತಿಯಲ್ಲಿ ಇರುತ್ತೆ. ವಿಶೇಷವಾದ ಧನಲಾಭವನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಹಾಗಂತ ನಿಮಗೇನು ನಷ್ಟದ ಸಂಭವ ಏನಿಲ್ಲ. ಆದರೆ ಮಧ್ಯಮ ರೀತಿಯಲ್ಲಿ ನಿಮಗೆ ಹಣ ಒಂದು ಬರುವಂತಹ ಸಾಧ್ಯತೆಗಳಿರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಮನೆಯಲ್ಲಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಯಾವುದೋ ವಿಚಾರಕ್ಕೆ ತಲೆಯನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಕಾಡುವಂತಹ ಅವಕಾಶ ಇದೆ. ಹಾಗಾಗಿ ನೀವು ಯಾವಾಗಲೂ ಕೂಡ ನೀವು ಕುಲದೇವರನ್ನು ಪ್ರಾರ್ಥನೆ ಮಾಡಿದಿರಾ, ಯಾವ ಕೆಲಸಕ್ಕೂ ಮುನ್ನಡೆ ಹಾಕದೇ ಇದ್ದರೆ ತುಂಬ ಉತ್ತಮವಾಗತ್ತೆ. ಹೆಚ್ಚಾಗಿ ಯಾರದ ಜೊತೆಯಲ್ಲಿ ದೇವಾದೇವಿ ವ್ಯವಹಾರವನ್ನು ಮಾಡದೇ ಇದ್ದರೆ ಸರ್ವಕ್ಷೇಮ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮವಾದಂತಹ ಒಂದು ಜನರ ಸಂಪರ್ಕ ಸಿಕ್ಕುವಂತಹ ಸಾಧ್ಯತೆ, ನೀವು ಮಾಡ್ತಕ್ಕಂತಹ ಕೆಲಸಗಳಿಗೆ ಹೆಚ್ಚಿನ ಒಂದು ಸಹಕಾರ ಸಿಕ್ಕುವಂಥದ್ದು, ಅನಿರೀಕ್ಷಿತವಾಗಿ ಧನಲಾಭ ಆಗುವಂಥದ್ದು, ಈ ರೀತಿಯೆಲ್ಲ ಸಾಧ್ಯತೆ ಇದೆ. ಆದರೆ ಕುಟುಂಬ ವರ್ಗದವರಿಂದ ಸ್ವಲ್ಪ ಮನಸ್ಸಿಗೆ ಬೇಸರವಾಗುವಂತಹ ಒಂದು ಸಂಗತಿಗಳು ಕೂಡ ಮನೆಯಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ಮನಸ್ಸನ್ನು ಸ್ವಲ್ಪ ಕೆಡಿಸ್ಕೊಳ್ತೀರಾ ನೀವು. ಹಾಗಾಗಿ ಈ ವಿಚಾರಕ್ಕೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಬೇರೆ ಎಲ್ಲವೂ ಕೂಡ ಸುಗಮವಾಗಿಯೇ ಇರುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಬೆನ್ನು ನೋವು, ಸ್ನಾಯುಗಳಲ್ಲಿ ಸೆಳೆತ ಬರ್ತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರುವಂತಹ ಅವಕಾಶ ಇದೆ. ಮತ್ತು ಈ ವ್ಯಾಪಾರಸ್ಥರಿಗೆ ಮಾತ್ರ ಸುಗ್ಗಿಯ ಕಾಲ. ಈ ಒಂದು ರಾಶಿಯವರಿಗೆ ಈ ವಾರದಲ್ಲಿ ಒಳ್ಳೆಯ ವ್ಯಾಪಾರ ಆಗುತ್ತೆ. ನೀವೆಷ್ಟಾದರೂ ಸರಕು ತರಿಸಿ ಎಲ್ಲವೂ ಖರ್ಚಾಗಿ ಹೋಗುತ್ತೆ. ಕಾಲ ಚೆನ್ನಾಗಿ ಬಂದಿದೆ ಅಂದಾಗ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಮಾಡಿಕೊಂಡಿದ್ದೆ ಆದರೆ ಅನುಕೂಲ ಆಗುವಂತಹ ವಾರವಾಗಿದೆ. ಹಾಗಾಗಿ ತುಲಾರಾಶಿಯವರು ಈ ವಾರದಲ್ಲಿ ಹೆಚ್ಚಿನ ಅನುಕೂಲತೆಗಳನ್ನು ಕಾಣುವಂತಹ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ,
ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಂಕಷ್ಟದ ಕಾಲ ಮೊದಲೆರಡು ದಿವಸ. ಯಾವುದೇ ಮಾತನಾಡಿದ್ರೂ ತಪ್ಪಾಗತ್ತೆ, ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸರಿ ಹೋಗೋದಿಲ್ಲ, ಎಲ್ಲವೂ ಕೂಡ ತುಂಬ ಒತ್ತಡದಲ್ಲಿಯೇ ನಡೀತಕ್ಕಂಥದ್ದು, ಆರೋಗ್ಯದಲ್ಲಿ ಕೂಡ ತುಂಬ ಏರುಪೇರುಗಳಾಗುವಂತಹ ಸಾಧ್ಯತೆ ಇರುವಂಥದ್ದು. ಆದರೆ ಎರಡು ಮೂರು ದಿವಸದ ನಂತರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ನೀವು ಮಾಡುವ ಕೆಲಸಕ್ಕೆ ಎಲ್ಲದಕ್ಕೂ ಕೂಡ ಎರಡು ದಿವಸ ಹಿನ್ನಡೆ ಆಗಿರ್ತಲ್ಲ, ಅದಕ್ಕೆಲ್ಲ ಪೂರ್ಣ ಫಲವನ್ನು ಕಾಣುವಂತಹ ಯೋಗ ವಾರಾಂತ್ಯಕ್ಕೆ ಬಂದೇ ಬಿಡುತ್ತೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಕಾಲ, ಯಾವುದಾದ್ರೂ ಹೊಸ ಕೋರ್ಸ್ಗಳಿಗೆ ಸೇರ್ಕೋಬೇಕು ಅನ್ನೋರಿದ್ರೆ ಈಗ ಪ್ರಯತ್ನ ಪಡಿ, ನಿಮಗೆ ಎಲ್ಲಿ ಬೇಕಾದರೂ ಕೂಡ ಸೀಟ್ ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಕಾಲ ಅಂತಲೇ ಹೇಳಬಹುದು. ಇನ್ನು ಹಣವನ್ನು ಕೊಡುವಂಥದ್ದು ತೆಗೆದುಕೊಳ್ತಕ್ಕಂಥದ್ದು ಲೇವಾದೇವಿ ಮಾಡ್ತಕ್ಕಂಥವರಿಗೆ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು, ಅಷ್ಟೊಂದು ಉತ್ತಮ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಮೊದಲೆರಡು ಮೂರು ದಿವಸ ನಿಮ್ಮ ಸಮಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಆ ಕಾಲದಲ್ಲಿ ನೀವೇನಾದರೂ ಹಣ ಯಾರಿಗಾದರೂ ಕೊಟ್ಟರೆ ಪುನಃ ವಾಪಸ್ ಮರುಪಾವತಿ ಮಾಡಿಕೊಳ್ಳೋದು ತುಂಬ ಕಷ್ಟಕರವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಸಾಕಷ್ಟು ರೀತಿಯಲ್ಲಿ ಉತ್ತಮ ಫಲಗಳನ್ನು ಕೂಡ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಸತಿಪತಿಯರಲ್ಲಿ ಬಹಳ ಒಂದು ರೀತಿಯ ಅನ್ಯೋನ್ಯತೆ ಚೆನ್ನಾಗಿರುತ್ತೆ, ಮತ್ತು ಮನೆಯಲ್ಲಿ ಕೂಡ ವಾತಾವರಣ ತುಂಬ ಚೆನ್ನಾಗಿರುವಂತಹ ಕಾಲವಾಗಿರುತ್ತೆ. ಒಂದು ಸಣ್ಣ ತೊಡಕು ಅಂದರೆ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು. ಈ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗುವಂತಹ ಸಂದರ್ಭಗಳು ಕೂಡ ಒದಗಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ತರಹ ವಿಚಾರಗಳೇನಾದರೂ ಇದ್ದರೆ ಈ ವಾರದಲ್ಲಿ ಅದನ್ನು ತಡೆ ಹಿಡಿದು ನೀವು ಮುಂದಿನ ದಿನಗಳಲ್ಲಿ ಕೈಗೆ ತೆಗೆದುಕೊಂಡ್ರೆ ಬಹುಶಃ ಅನುಕೂಲ ಆಗುತ್ತೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಷ್ಟು ಓದಿದ್ರು ಕೂಡ ಸಾಲದು, ಯಾಕೋ ಏನೋ ಅರ್ಥನೇ ಆಗ್ತಾ ಇಲ್ಲ, ಓದ್ತಾನೇ ಇದ್ದೀವಿ ಸಾಕಾಗ್ತಾನೇ ಇಲ್ಲ, ಮುಗಿತಾನೇ ಇಲ್ಲ, ಈ ರೀತಿ ಒಂದು ರೀತಿ ಖೇದ ಉಂಟಾಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಆದರೆ ಅದೇ ವಿದ್ಯಾಭ್ಯಾಸಕ್ಕಾಗಿ ಯಾವುದಾದ್ರೂ ಹೊಸ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ನಿಮಗೆ ಫಲವನ್ನು ಕೊಡುತ್ತೆ. ನೋಡಿ ಎಷ್ಟು ವ್ಯತ್ಯಾಸ, ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಸಮಸ್ಯೆ, ಆದರೆ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನವನ್ನು ಮಾಡುವಾಗ ಅದು ಫಲವನ್ನು ಕೊಡ್ತಕ್ಕಂತಹ ವಾರವಾಗಿದೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಸಾಕಷ್ಟು ಧನಲಾಭ ಆಗುವಂತಹ ಯೋಗ ಕೂಡ ಇದೆ ಈ ವಾರದಲ್ಲಿ. ಮತ್ತು ಮನೆಯಲ್ಲಿ ಮಾತ್ರ ಯಾರೊಂದಿಗಾದ್ರೂ ಕೂಡ ಹೊಸಬರು ಯಾರಾದ್ರು ಮನೆಗೆ ಬಂದರೆ ನೀವು ಸ್ವಲ್ಪ ಹುಷಾರಾಗಿ ಅವ್ರ ಜೊತೆ ವ್ಯವಹರಿಸಬೇಕಾಗತ್ತೆ. ಅವರಿಂದ ಏನಾದರೂ ಕೂಡ ಸಮಸ್ಯೆಗಳು ಬಂದರೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರಾದರೂ ಅಪರಿಚಿತರು ಹೊರಗಡೆಯಿಂದ ಬಂದವ್ರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಬಹಳ ನೀವು ನಿಗಾ ಇಟ್ಕೋಬೇಕಾಗತ್ತೆ. ಯಾರನ್ನು ಹೆಚ್ಚಾಗಿ ಮನೆಯ ಒಳಗೆ ನೀವು ಕರೆದು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡದೇ ಇದ್ದರೆ ತುಂಬ ಒಳಿತು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹಣದ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ, ವಿತ್ತ ಲಾಭ ಅಂತಲೇ ಹೇಳ್ಬೋದು. ಹಣಕಾಸಿನ ಒಂದು ಸಮಸ್ಯೆ ನಿಮಗೆ ಈ ವಾರದಲ್ಲಿ ಹೆಚ್ಚಾಗಿ ಕಾಡೋದೇ ಇಲ್ಲ, ಬರಬೇಕಾದದ್ದೆಲ್ಲವೂ ಕೂಡ ಚೆನ್ನಾಗಿಯೇ ಪ್ರಾಪ್ತವಾಗುವಂತಹ ಕಾಲವಾಗಿದೆ. ಮತ್ತು ಪ್ರಯಾಣವೂ ಮಾಡುವಂತಹ ಯೋಗ ಇದೆ, ಮತ್ತು ಕುಜನ ಒಂದು ಪ್ರಭಾವವೂ ಕೂಡ ಸ್ವಲ್ಪ ಈ ಒಂದು ರಾಶಿಯವರ ಮೇಲೆ ಇರೋದ್ರಿಂದ ಸ್ವಲ್ಪ ಖರ್ಚುಗಳು, ಅನಾವಶ್ಯಕವಾದಂತಹ ಖರ್ಚುಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಖರ್ಚು ವೆಚ್ಚಗಳನ್ನು ಮಾಡಬೇಕಾದ್ರೆ ಭಾಳ ಜೋಪಾನವಾಗಿರಬೇಕು. ಯಾಕೆಂದರೆ ಈ ಕಡೆಯಿಂದ ಹಣದ ಒಂದು ಹರಿವು ಚೆನ್ನಾಗಿದ್ದಾಗ ಖರ್ಚು ಮಾಡುವಾಗ ಲೆಕ್ಕ ಸಿಕ್ಕೋದೇ ಇಲ್ಲ, ಹೋಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಸಂಪಾದನೆ ಚೆನ್ನಾಗಿದೆ, ಖರ್ಚು ಚೆನ್ನಾಗಿರುತ್ತೆ, ನೀವು ಅದನ್ನು ಸರಿಯಾಗಿ ನಿಭಾಯಿಸ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ನೀವು ಪರಸ್ಥಳಕ್ಕೆ ಹೋಗುವಂತಹ ಅವಕಾಶಗಳು ಒದಗಿ ಬರ್ತಕ್ಕಂಥದ್ದು, ಪರ ಊರಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಯಾಕೆಂದರೆ ಹೊರಗಡೆ ಹೋದಾಗ ನಿಮಗೆ ಗೊತ್ತಿಲ್ಲದಿರಾ ಹಣವನ್ನು ಕಳ್ಕೊಳ್ಳುವಂತಹ ಯೋಗವೂ ಕೂಡ ಬಂದು ಒದಗುವ ಸಾಧ್ಯತೆ ಇರುತ್ತೆ. ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳು ಯಾವುದೋ ನೀವು ಹೇಳಿದ ವಿಚಾರವನ್ನು ವಿರೋಧಿಸಬಹುದು, ಅಥವಾ ಅವರು ಮಾಡುವಂತಹ ಕೆಲಸ ನಿಮಗೆ ಒಪ್ಪಿಗೆ ಆಗದೇ ಇರ್ಬೋದು. ಹಾಗಾಗಿ ಮಕ್ಕಳಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುವಂತಹ ಸಾಧ್ಯತೆ ಹೆಚ್ಚಾಗಿಯೇ ಇರುವಂತಹ ಅವಕಾಶ ಇದೆ. ಒಟ್ಟಾರೆ ಹೇಳುವಾಗ ನೀವು ಈ ವಾರದಲ್ಲಿ ಸ್ವಲ್ಪ ಆಂಜನೇಯ ಸ್ವಾಮಿಯನ್ನು ಮೊರೆ ಹೋಗಬೇಕಾಗತ್ತೆ. ಅದರಿಂದಾಗಿ ಸ್ವಲ್ಪ ಮಾನಸಿಕವಾಗಿ ಸಮಾಧಾನ ಶಾಂತಿ ಎಲ್ಲವೂ ಕೂಡ ಸಿಕ್ಕುವಂತಹ ಸಾಧ್ಯತೆ ಇದೆ. ಕುಂಭರಾಶಿ.
ಕುಂಭರಾಶಿಯವರಿಗೆ ಕುಜನ ಪ್ರಭಾವದಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ಸ್ವಲ್ಪ ಕುಂಠಿತವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ರಾಶಿಯವರಿಗೆ ಮಂಗಳ ಕಾರ್ಯಕ್ಕೆ ಪ್ರಯತ್ನ ಪಡೋದಿದ್ರೆ ಈ ವಾರದಲ್ಲಿ ನೀವು ಅದನ್ನ ಮುಂದುವರಿಸೋದು ಬೇಡ, ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಡಚಣೆಗಳು ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ನಿರೀಕ್ಷೆಗೆ ತಕ್ಕನಾಗೆ ನಿಮ್ಮ ಸರಕುಗಳು ಸಮಯಕ್ಕೆ ಸರಿಯಾಗಿ ನಿಮ್ಮ ಕೈ ಸೇರದೇ ಇರಬಹುದು. ಅಥವಾ ನೀವು ವ್ಯಾಪಾರ ಆಗಿದ್ರೂ ಕೂಡ ಕೆಲವೊಮ್ಮೆ ಹಣ ತಕ್ಷಣದಲ್ಲಿ ನಿಮ್ಮ ಕೈಗೆ ಸೇರದೇ ಇರಬಹುದು. ಈ ರೀತಿ ಸಣ್ಣ ಪುಟ್ಟ ಅಡಚಣೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಸರ ಆಗುವಂತಹ ಘಟನೆಗಳು ನಡೆಯುವಂಥದ್ದು. ನೀವು ಓದುವ ಜಾಗದಲ್ಲಿ ಆ ಪರಿಸರದಲ್ಲಿ ಏನಾದರೂ ಕೂಡ ತೊಂದರೆಗಳು ಆಗ್ತಕ್ಕಂತಹ ಸಾಧ್ಯತೆ ಇರುವಂಥದ್ದು. ಸಣ್ಣ ಪುಟ್ಟ ಶತ್ರು ಬಾಧೆಗಳು ಕೂಡ ಕಾಡುವಂತಹ ಅವಕಾಶ ಇರತಕ್ಕಂಥದ್ದು. ಇವೆಲ್ಲವೂ ವಾರದ ಮೊದಲು ಎರಡು ಮೂರು ದಿನದಲ್ಲಿ ನಡೀತಕ್ಕಂಥದ್ದು. ಆದರೆ ವಾರಾಂತ್ಯದ ಹೊತ್ತಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಕೂಡ ಸುಗಮವಾಗಿ ನಡೆಯುವಂತಹ ಸಾಧ್ಯತೆ ಇದೆ. ಮತ್ತೆ ಎಲ್ಲ ಕಾರ್ಯಕ್ಷೇತ್ರದಲ್ಲಿಯೂ ಕೂಡ ಸ್ವಲ್ಪ ಉತ್ತಮ ಫಲವನ್ನು ಕಾಣುವಂತಹ ಯೋಗವಿದೆ. ಮಹಿಳಾ ಉದ್ಯೋಗದಲ್ಲಿ ಮಹಿಳೆಯರು ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ಹಿಂಸೆಗಳು ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಜೊತೆಯಲ್ಲಿರುವವರ ಜೊತೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆಯನ್ನು ಮಾಡಿದ್ರೆ ತುಂಬ ಅನುಕೂಲ ಆಗತ್ತೆ. ಆ ನಿಟ್ಟಿನಲ್ಲಿ ನೀವು ಹೆಚ್ಚು ಜಾಗರೂಕರಾಗಿ ಇರಬೇಕಾಗತ್ತೆ. ಈ ಕುಂಭರಾಶಿಯವರಿಗೆ ವಾರಾಂತ್ಯದಲ್ಲಿ ಹಣಕಾಸಿನಲ್ಲಿ ಎಲ್ಲ ರೀತಿಯ ಅನುಕೂಲವೂ ಇರುತ್ತೆ. ಆದರೆ ಮಹಿಳೆಯರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ. ಮೀನರಾಶಿಯವರಿಗೆ ಈ ವಾರದಲ್ಲಿ ಮೊದಲೆರಡು ದಿವಸ ಸ್ವಲ್ಪ ಸಮಸ್ಯೆ ಜಾಸ್ತಿಯಾಗಿಯೇ ಇರುತ್ತೆ. ಸ್ವಲ್ಪ ಅದೃಷ್ಟದಲ್ಲಿ ಕೂಡ ಕೋತ ಆಗುವಂತಹ ಸಾಧ್ಯತೆಗಳು, ಒಂದು ರೀತಿಯ ವ್ಯಾಜ್ಯಗಳು ಜಗಳಗಳು ನಡೆಯುವಂತಹ ಸಂಭವಗಳಿದೆ ಅಥವಾ ಮನಸ್ತಾಪಗಳು ಆಗುವಂಥದ್ದು. ಹಾಗಾಗಿ ಮನಸ್ಸಿಗೆ ತುಂಬ ಕಿರಿಕಿರಿ ಆಗುತ್ತೆ. ಅದರಿಂದಾಗಿ ಮನೆಯಲ್ಲಿ ಕೂಡ ವಾತಾವರಣ ಹದಗೆಡುವಂತಹ ಸಾಧ್ಯತೆ ಇದೆ. ಆದರೆ ಈ ವಾರದ ಮೂರು ದಿವಸದ ನಂತರದಲ್ಲಿ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಕೂಡ ವಿದೇಶದ ವ್ಯಾಪಾರ ಯಾರು ಇಟ್ಕೊಂಡಿರ್ತಕ್ಕಂಥವ್ರು, ಅಂದರೆ ವಿದೇಶದವರ ಜೊತೆ ವ್ಯವಹರಿಸ್ತಕ್ಕಂಥವ್ರಿಗೆ ಹೆಚ್ಚಿನ ಧನಾಗಮನ ಆಗುವಂತಹ ಅವಕಾಶಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ. ಯಾವುದೋ ರೀತಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ. ಆರೋಗ್ಯಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂತಹ ಅವಕಾಶಗಳು ಕೂಡ ಒದಗಿ ಬರುವಂಥದ್ದಾಗಿರುತ್ತೆ. ಮತ್ತು ಈ ಒಂದು ರಾಶಿಯವರಲ್ಲಿ ಮನೆಯಲ್ಲಿ ಮಕ್ಕಳು ಒಂದು ರೀತಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರೋದಿಲ್ಲ. ಅದರಿಂದಾಗಿ ತಂದೆ ತಾಯಿಗಳಿಗೆ ಮನಸ್ಸಿಗೆ ತುಂಬ ಬೇಸರ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ವಿದೇಶಕ್ಕೆ ಪ್ರಯಾಣವನ್ನು ಮಾಡಬೇಕು ಅನ್ನೋವಂಥವ್ರಿಗೆ ತುಂಬ ಉತ್ತಮವಾದ ಕಾಲ. ಪ್ರಯತ್ನಿಸಿ, ಸುಲಭವಾಗಿ ನಿಮಗೆ ವೀಸಾ ಆಗ್ಬೋದು, ಪಾಸ್ಪೋರ್ಟ್ ಆಗ್ಬೋದು, ಎಲ್ಲವೂ ಸುಲಭವಾಗಿ ಆಗುವಂತಹ ಅವಕಾಶಗಳು ಒದಗಿ ಬರುತ್ತೆ. ಹಾಗಾಗಿ ವಿದೇಶಕ್ಕೆ ಹೋಗುವವರು ಈ ವಾರದಲ್ಲಿ ತಯಾರಿಯನ್ನು ಸುಲಭವಾಗಿ ನಡೆಸ್ಕೊಳ್ಬಹುದಾಗಿದೆ. ಹೇಗಾದರೂ ಇರಲಿ, ನೀವು ಗುರುವಿನ ಪ್ರಾರ್ಥನೆಯನ್ನು ಮಾಡೋದನ್ನು ಒಂದು ಸ್ವಲ್ಪ ನೀವು ಈ ವಾರದಲ್ಲಿ ಇಟ್ಕೊಂಡಿದ್ದೆ ಆದರೆ ವಾರವೆಲ್ಲವೂ ಸುಗಮವಾಗಿ ಕಳೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ನೋಡುವಾಗ ಹನ್ನೆರಡು ರಾಶಿಗಳಲ್ಲಿ ಹೆಚ್ಚಿನ ರಾಶಿಯವರಿಗೆ ಮೊದಲೆರಡು ಮೂರು ದಿವಸದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ವಾರಾಂತ್ಯದಲ್ಲಿ ಸ್ವಲ್ಪ ಸುಖಾಂತ್ಯವಾಗುವಂತಹ ಸಾಧ್ಯತೆಗಳಿದೆ. ಪ್ರತಿ ದಿವಸ ಮನೆಯಿಂದ ಹೊರಡುವುದಕ್ಕೆ ಮುಂಚೆ ನಿಮ್ಮ ಕುಲದೇವರ ಪ್ರಾರ್ಥನೆ, ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ಮನೆಯಿಂದ ಹೊರಕ್ಕೆ ಹೊರಡೋದ್ರಿಂದ ಆಗಬಹುದಾದಂತಹ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಅವಕಾಶ ಆಗುತ್ತೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.